नमस्कार, नान शर्मिता शेटी। बेंकियल्लि बेंद काळूरु, बेंकि दुरंत बळिक स्फोट, इब्बर देह छिद्र छिद्र। स्फोटक्के कारणवादरु एनु? इदु निगूढ स्फोटद स्टोरी। बेंगळूरिन रॉयल सर्कल नल्लि इवत्तु ಬೆಳಗ್ಗೆ 11 ಗಂಟೆ 45 ಸುಮಾರಿಗೆ ಭೀಕರವಾದಂತ ಸ್ಫೋಟ ಸಂಭವಿಸಿದೆ। ಗೋದಾಮಿನಲ್ಲಿ ಈ ಬ್ಲಾಸ್ಟ್ ಆಗಿದೆ, ಇಬ್ಬರು ಮೃತಪಟ್ಟಿದ್ದಾರೆ। ಸ್ಫೋಟದ ರಭಸಕ್ಕೆ ಮೃತದೇಹಗಳು ಹಾರು ಹೋಗಿದೆ। ಬೈಕ್ ಹಾಗೇನೇ ಕಾರ್ ಅಗ್ನಿಗಾಹುತಿಯಾಗಿದೆ, ಅಂದ್ರೆ ಬ್ಲಾಸ್ಟ್ನ ರಭಸಕ್ಕೆ ಎಲ್ಲವೂ ಜಖಂಗೊಂಡಿದೆ, ನಜ್ಜುಗುಜ್ಜಾಗಿ ಹೋಗ್ಬಿಟ್ಟಿದೆ। ಇನ್ನು ಅಕ್ಕಪಕ್ಕದ ಕಟ್ಟಡಗಳಿಗೂ ಕೂಡ ಹಾನಿಯಾಗಿದೆ। ಇನ್ನು ಘಟನೆಯಲ್ಲಿ ಮನೋಹರ್ ಮತ್ತೆ ಅಸ್ಲಂ ಅನ್ನೋರು ಮೃತಪಟ್ಟಿದ್ದಾರೆ, ಅವರ ದೇಹಗಳು ಛಿದ್ರ ಛಿದ್ರ ಆಗಿದೆ। ಇನ್ನು ಈ ಬ್ಲಾಸ್ಟ್ ಅಲ್ಲಿ ಫೈಯಾ ಸ್ಥಿತಿ ಚಿಂತಾಜನಕ ಆಗಿದೆ। ಒಟ್ಟು 4 ಜನಕ್ಕೆ ಗಂಭೀರ ರೀತಿಯಲ್ಲಿ ಗಾಯ ಆಗಿದೆ, ಅವರೆಲ್ಲ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ಳುತ್ತಾ ಇದ್ದಾರೆ। ಪೊಲೀಸರು, ಅಗ್ನಿಶಾಮಕ ದಳ, ಬಾಂಬ್ ನಿಷ್ಕ್ರಿಯ ದಳ, ಎಫ್ಎಸ್ಎಲ್ ಟೀಮ್ ಘಟನಾ ಸ್ಥಳದಲ್ಲಿ ಮುಕಾಂ ಹೂಡಿದೆ, ಪರಿಶೀಲನೆಯನ್ನ ಮಾಡುತ್ತಾ ಇದೆ। ಈಗ ಪಂಚರ್ ಶಾಪ್ ನಲ್ಲಿ ಪಟಾಕಿ ಬಾಕ್ಸ್ ಗಳು ಇತ್ತು। ಈಗ ಪಂಚರ್ ಶಾಪ್ ಮತ್ತೆ ಈ ಗೋಡೌನ್ ಅಕ್ಕಪಕ್ಕದಲ್ಲೇ ಇದ್ದಿದ್ದು, ಇಲ್ಲಿ ಎಲ್ ಬ್ಲಾಸ್ಟ್ ಆಯಿತು ಫಸ್ಟ್ ಅನ್ನೋದು ತನಿಖೆ ಮುಖಾಂತರ ಗೊತ್ತಾಗಬೇಕಾಗುತ್ತೆ। ನಿಗೂಢವಾದಂತ ಒಂದು ಸ್ಫೋಟ ಆಗಿದೆ ಅಂದ್ರೆ ಸ್ಥಳೀಯರು ಹೇಳೋದು ಪಟಾಕಿ ಬ್ಲಾಸ್ಟ್ ಆಗಿದ್ರೆ ಅದು ಕಂಟಿನ್ಯೂಸ್ ಆಗಿ ಪಟ್ 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 ಅಂತ ಬ್ಲಾಸ್ಟ್ ಆಗ್ತಾನೆ ಇರಬೇಕಾಗಿತ್ತು, ಬಟ್ ಪಟಾಕಿ ತರ ಇದು ಬ್ಲಾಸ್ಟ್ ಅನ್ನಿಸ್ತಿಲ್ಲ। ಮೇಲೋಟಕ್ಕೆ ನಮಗೆ ಗೊತ್ತಾಗಿದ್ದು, ನಮ್ಮ ಕಿವಿಗೆ ಆ ಸೌಂಡ್ ಕೇಳಿದ್ದು, ಒಂದೇ ಸತಿ ಬ್ಲಾಸ್ಟ್ ಆಯಿತು, ಆ ತೀವ್ರತೆ ಜಾಸ್ತಿ ಇತ್ತು ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ। बट पंचर शॉप नली ब्लास्ट आगे अंत केलोर हेल्तिदारे मेलनोटके, बट एफएसएल टीम नोरु ईग सद्य प्राइमरीयागि माहिति कोट्टिरोदु अली एयर सिलिंडर कंप्रेसर एनिरुत्ते अदु हंगे इदे, अदेन ब्लास्ट आगिल्ल। गोडौन नली एनो ओंदु किडि बिद्दिरबहुदु, बहुशः ओंदु अथवा एरडु पटाकि बॉक्स गळु ब्लास्ट आगिरबहुदु अंत मेलनोटके हेल्ता इद्दारे। खचितवादंत माहिति इन्नु कूड लभ्यवागिल्ल। ईग फ्लवर पॉट रीतिय 100 केजि अष्टु पटाकि अल्लि संग्रह आगित्तु, सिगर हेंगित्तु अंद्रे अल्ली इब्र देहगळु छिद्र छिद्र आगि होगिबिटिदे। सुमार ओंदु 10 अडि दूरक्के मनोहर मृतदेह होगिदे, गोडेगे तागि केळगडे बिद्दिदे, मत्ते आ देहद ई मांसद मुद्देगळेल्ल गोडेगे अंटिकोंडिबिटिदे। अष्टु तीव्र रीतियल्लि ई ब्लास्ट इत्तु आगिदे अल्ली। ಇನ್ನು ಹೊರಗಡೆ ಪಾರ್ಕ್ ಮಾಡಿದಂತ 2 ವೀಲರ್ ಇರಬಹುದು, ಮತ್ತೆ 4 ವೀಲರ್ ವೆಹಿಕಲ್ ಇರಬಹುದು, ಮತ್ತೆ ಆ ಟಾಟಾ ಎಸ್ ಅನ್ನು ಕೂಡ ತೋರಿಸ್ತಾ ಇದೀವಿ, ಎಲ್ಲವೂ ಕೂಡ ನುಜ್ಜುಗುಜ್ಜಾಗಿ ಬಿಟ್ಟಿದೆ। ಅಷ್ಟು ಮಟ್ಟಿಗೆ ಆ ಸ್ಫೋಟದ ತೀವ್ರತೆ ಇತ್ತು। ಅಧಿಕಾರಿಗಳು ಕೂಡ ಇದೀಗ ಪರಿಶೀಲನೆಯನ್ನು ಜೊತೆಗೆ ಈಗ ನಿಗೂಢ ರೀತಿಯಲ್ಲಿ ಸ್ಫೋಟ ಆಗಿದೆ। ಇದು ಪಟಾಕಿಯಿಂದಲೇ ಆಯ್ತಾ ಅಥವಾ ಅಕ್ರಮ ಸ್ಫೋಟಕಗಳೇನಾದರೂ ಅಲ್ಲಿ ಸಂಗ್ರಹಿಸಿಟ್ಟಿದ್ರಾ, ಅದರಿಂದ ಈ ಬ್ಲಾಸ್ಟ್ ಆಯ್ತಾ ಅನ್ನೋದ್ರ ಬಗ್ಗೆ ತನಿಖೆ ನಡೀತಾ ಇದೆ। ಸ್ಫೋಟಕ್ಕೆ ಅಸಲಿ ಕಾರಣವನ್ನ ಎಫ್ಎಸ್ಎಲ್ ಟೀಮ್ ಹುಡುಕ್ತಾ ಇದೆ, ಯಾಕಂದ್ರೆ ನಿರಂತರವಾಗಿ ಅವರು ಆ ಸ್ಯಾಂಪಲ್ ಗಳನ್ನ ಕಲೆಕ್ಟ್ ಮಾಡ್ತಾಲೇ ಇದ್ದಾರೆ। ಘಟನಾ ಸ್ಥಳಕ್ಕೆ ಬಂದಾಗಿನಿಂದ ಕೂಡ ಪಕ್ಕದಲ್ಲೇ ಪಂಚರ್ ಶಾಪ್ ಇದೆ, ಅಲ್ಲೂ ಕೂಡ ಒಂದಿಷ್ಟು ತನಿಖೆಯನ್ನ ಮಾಡಿದ್ದಾರೆ, ಸ್ಯಾಂಪಲ್ ಗಳನ್ನ ಸಂಗ್ರಹ ಮಾಡ್ಕೊಂಡಿದ್ದಾರೆ। ಇನ್ನು ಈ ಗೋದಾಮಿನಲ್ಲಿ ಸಂಗ್ರಹ ಮಾಡಿದಂತ ಪಟಾಕಿ ಬಾಕ್ಸ್ ಗಳು ಕೆಲವೊಂದು ಹಂಗೆ ಇದೆ, ಮತ್ತೆ ಎದುರಿಗೆ ಇದ್ದಂತ ಟಾಟಾ ಎಸ್ ಅದು ಕೂಡ ಸಂಪೂರ್ಣ ನುಜ್ಜುಗುಜ್ಜಾಗಿ ಬಿಟ್ಟಿದೆ ಈ ಬ್ಲಾಸ್ಟ್ ನ ತೀವ್ರತೆಯಿಂದಾಗಿ। ಹಾಗಾಗಿ ಎಲ್ಲಾ ಸ್ಯಾಂಪಲ್ ಗಳನ್ನು ಕೂಡ ಪರಿಶೀಲನೆ ಮಾಡಿದ ಮೇಲೆ ಎಫ್ಎಸ್ಎಲ್ ಟೀಮ್ ಅವರು ಇದಕ್ಕೆ ನಿಖರವಾದಂತ ಕಾರಣ ಏನು ಈ ಸ್ಫೋಟಕ್ಕೆ ಅನ್ನೋದನ್ನ ತಿಳಿಸುತ್ತಾರೆ। ಈಗ ಗೋಡೌನ್ ಸುತ್ತಮುತ್ತಲ ಪ್ರದೇಶವನ್ನು ಕೂಡ ಪರಿಶೀಲನೆಯನ್ನ ಎಫ್ಎಸ್ಎಲ್ ಟೀಮ್ ಅವರು ಮಾಡ್ತಾ ಇದ್ದಾರೆ। ಬಹುಶಃ ಪಟಾಕಿ ಏನಾದರೂ ಬ್ಲಾಸ್ಟ್ ಆಗಿದ್ದಿದ್ರೆ ಬೆಂಕಿ ಹೊತ್ತುಕೊಳ್ಳುತ್ತಿತ್ತು ಅಂತ ಅನ್ಸುತ್ತೆ, ಬಟ್ ಒಂದು ಅಥವಾ ಎರಡು ಬಾಕ್ಸ್ ಪಟಾಕಿನೂ ಬ್ಲಾಸ್ಟ್ ಆಗಿರುವಂತ ಚಾನ್ಸಸ್ ಇದೆ ಅಂತ ಮೇಲ್ನೋಟಕ್ಕೆ ಹೇಳ್ತಾ ಇದ್ದಾರೆ। ಅಥವಾ ಇಲ್ಲಿ ಬೇರೆ ಸ್ಫೋಟಕಗಳು ಏನೋ ಇಟ್ಟಿದ್ರು, ಸಂಗ್ರಹ ಮಾಡಿ ಇಟ್ಟಿದ್ರು, ಅದರಿಂದಾನೇ ಬ್ಲಾಸ್ಟ್ ಆಗಿದ್ರು ಆಗಿರಬಹುದು ಅನ್ನೋ ಸಂಶಯಗಳು ವ್ಯಕ್ತವಾಗ್ತಿದೆ। ಈಗ ಎಫ್ಎಸ್ಎಲ್ ಟೀಮ್ ನವರು ನಿರಂತರವಾಗಿ ಸ್ಯಾಂಪಲ್ ಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ, ಕಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ। ಸೊ ಟಾಟಾ ಎಸ್ ವಾಹನದ ಒಳಗಡೆನೂ ಕೂಡ ಅಲ್ಲಿ ಪರಿಶೀಲನೆ ಮಾಡುತ್ತಿರೋದನ್ನ ಗಮನಿಸ್ತಾ ಇದೀವಿ ಎಫ್ಎಸ್ಎಲ್ ಟೀಮ್ ನವರು। ಈಗ ಇವರೇ ನಿಖರವಾದಂತ ಕಾರಣವನ್ನ ಫೈಂಡ್ ಔಟ್ ಮಾಡಿ ಅದನ್ನ ಅಧಿಕೃತವಾಗಿ ಹೇಳಬೇಕಾಗುತ್ತೆ। ಬಟ್ ಈಗ ಪಂಚರ್ ಶಾಪ್ ನಲ್ಲಿ ಆಯ್ತಾ ಅಥವಾ ಈ ಗೋಡೌನ್ ಒಳಗಡೆ ಆಯ್ತಾ, ಪಟಾಕಿಯಿಂದನೇ ಈ ಬ್ಲಾಸ್ಟ್ ಆಯ್ತಾ, ಯಾರಾದರೂ ಈ ಸಿಗರೇಟ್ ಏನಾದರೂ ಅರ್ಧ ಸೇದಿ ಆ ಕಿಡಿ ಏನಾದರೂ ಅದಕ್ಕೆ ಹೊತ್ತುಕೊಳ್ತಾ ಅಥವಾ ಬೇರೆ ಏನಾದರೂ ಕೆಮಿಕಲ್ ಅನ್ನು ಇಲ್ಲಿ ಸಂಗ್ರಹ ಮಾಡಿಟ್ಟಿದ್ರಾ, ಇಂತ 10 ಹಲವಾರು ಅನುಮಾನಗಳು ಮೇಲೋಟಕ್ಕಂತೂ ಇದೆ। ಬಟ್ ಇದಕ್ಕೆ ಅಧಿಕೃತವಾದಂತ ಮಾಹಿತಿಯನ್ನ ಮತ್ತೆ ಕನ್ಫರ್ಮೇಷನ್ ಅನ್ನು ಎಫ್ಎಸ್ಎಲ್ ಟೀಮ್ ನವರು ಕೊಡಬೇಕಾಗುತ್ತೆ। ಹಾಗಾಗಿ ಆ ಸ್ಯಾಂಪಲ್ ಗಳನ್ನು ಅವರು ಕಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ। ಸೋ
ಯಾವ ಒಂದು ಕಾರಣದಿಂದಾಗಿ ಈ ತರದ ಒಂದು ಸ್ಫೋಟ ಸಂಭವಿಸಿರಬಹುದು ಅಂತ ಹೇಳಿ ಈಗ ಪಟಾಕಿ ಒಂದು ವೇಳೆ ಬ್ಲಾಸ್ಟ್ ಆಗಿದ್ದಿದ್ರೆ ಈಗ ಮೊನ್ನೆ ಬ್ಲಾಸ್ಟ್ ಬೇರೆ ತರ ಇವತ್ತಿನ ಬ್ಲಾಸ್ಟ್ ಬೇರೆ ತರ ಎರಡು ಬೇರೆ ಬೇರೆ ತರದ್ದು ಬಟ್ ಅಕಸ್ಮಾತ್ ಪಟಾಕಿನೆ ಬ್ಲಾಸ್ಟ್ ಆಗಿದ್ದಿದ್ರೆ ಅದು ಕಂಟಿನ್ಯೂಸ್ ಆಗಿ ಬ್ಲಾಸ್ಟ್ ಆಗಿ ಬೆಂಕಿ ಹೊತ್ತುಕೊಳ್ಳೋ ಚಾನ್ಸಸ್ ಕೂಡ ಇರ್ತಿತ್ತು ಬಟ್ ಇಲ್ಲಿ ಸ್ಥಳೀಯರು ಹೇಳ್ತಿರೋದು ಬೆಂಕಿ ಹೊತ್ತುಕೊಂಡಿಲ್ಲ ಹೊಗೆ ಏನು ಇರಲಿಲ್ಲ ಒಂದೇ ಸತಿ ಬ್ಲಾಸ್ಟ್ ಆಯಿತು ಅದೊಂದರ ಈ ಬಾಂಬ್ ಬ್ಲಾಸ್ಟ್ ಆಗುತ್ತಲ್ಲ ಆತರ ಸೌಂಡ್ ಕೇಳಿಸ್ತು ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ ಬಟ್ ಎಕ್ಸಾಕ್ಟ್ ಆಗಿ ಏನು ಬ್ಲಾಸ್ಟ್ ಆಯಿತು ಅಂತ ಇದುವರೆಗೂ ಗೊತ್ತಿಲ್ಲ ಬಟ್ नाना आंगल एफएसएल टीम कूड़ा अली सैंपल कलेक्ट मे पोलिस तनिखेना लाइसेंस इत्ता इल्वा गोडौन अंतर्रे ऐन संग्रह अंतु तनिखेना लाइसेंस इला फर्दर इन्वेस्टिगेशन आगते सो एष्टु वर्षगळिंद इवरु संग्रह स्थळीयरिगे ऐन माहिति इत्तु आ तरद आंगल तनिखेगळु आगता इदे।